ಹಾಯ್ ಫ್ರೆಂಡ್ಸ್ ಮೈ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ಶುಭಾ ಶರಣ್ ಇದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಜನರು ಕೇಳ್ತಾ ಇದ್ರು ಮೊಡವೆಗಳಿಗೆ ಏನಾದರೂ ಒಂದು ಪರಿಹಾರನ ತಿಳಿಸಿ ಹಾಗೆ ನಮಗೆ ಕೈ ಮೇಲೆ ಬೆನ್ ಮೇಲೆ ಎಲ್ಲ ಗುಳ್ಳೆಗಳಾಗಿದೆ ಅದಕ್ಕೆ ಏನಾದರೂ ಯೂಸ್ ಮಾಡಬೇಕಾ ಅದನ್ನ ಹೇಗೆ ಯೂಸ್ ಮಾಡಬೇಕು ಯಾವ್ದು ಯೂಸ್ ಮಾಡಬೇಕು ಅಂತ ಕೇಳಿದ್ರು ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸಬೇಕು ಅನ್ಕೊಂಡಿದ್ದೀನಿ ನೀವು ಯಾವ ಸ್ಕಿನ್ ಟೈಪ್ ಅವರಾದರೂ ಆಗಿರಬಹುದು ಎಕ್ಸ್ಪೆಷಲಿ ಆಯಿಲಿ ಸ್ಕಿನ್ ಅವರಾಯಿತು ಅಂದರೆ ನಿಮ್ಮ ಆಯಿಲಿ ಸ್ಕಿನ್ನ ರಿಮೂವ್ ಮಾಡುತ್ತೆ ಅಂದರೆ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡಿಬಿಟ್ಟು ನಿಮ್ಮ ಮಡುವೆಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಮತ್ತು ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ಟಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ನ ಕೊಡಿ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲು ಸಲ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು ಫ್ರೆಂಡ್ಸ್ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಏನು ಗೊತ್ತಾ ಮೊಡವೆಗಳು ಯಾಕೆ ಬರುತ್ತೆ ಈ ಮೊಡವೆಗಳು ಬಂದ ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತಿದೆ ಆದರೆ ಈ ಮೊಡವೆಗಳು ಬರಬಾರ್ದು ಅಂದರೆ ಫಸ್ಟ್ ನಾವು ಸ್ವಲ್ಪ ಕೇರ್ ತಗೋಬೇಕು ನಮ್ಮ ಸ್ಕಿನ್ ಬಗ್ಗೆ ಮೊಡವೆಗಳನ್ನೋದು ತುಂಬ ಮುಖ್ಯವಾಗಿ ಬರೋದು ಒಂದು ಆಯಿಲಿ ಸ್ಕಿನ್ನಿಂದ ನಿಮ್ದು ಒಂದು ವೇಳೆ ಆಯ್ಲಿ ಸ್ಕಿನ್ ಆಯಿತು ಅಂತ ಹೇಳಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಅಂತೂ ಬಂದೇ ಬರುತ್ತೆ ಇದಕ್ಕಾಗಿ ನೀವು ಫಸ್ಟು ನಿಮ್ಮ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡ್ಕೋಬೇಕು ಅಂದರೆ ಸ್ಕಿನ್ನಲ್ಲಿ ಹೆಚ್ಚಾಗಿ ಆಯ್ಲಿನೆಸ್ ಇರದೇ ರೀತಿಯಾಗಿ ನೋಡ್ಕೋಬೇಕು ಅದಕ್ಕಾಗಿ ಒಳ್ಳೆ ಫೇಸ್ ವಾಶ್ಗಳನ್ನು ಯೂಸ್ ಮಾಡಬೇಕು ಇನ್ನು ಎರಡನೇದಾಗಿ ಹೇಳಬೇಕು ಅಂದರೆ ಹೆಚ್ಚಾಗಿ ತಲೆಯಲ್ಲಿ ಡ್ಯಾಂಡ್ರಫ್ ಇರೋದರಿಂದ ಆ ಡ್ಯಾಂಡ್ರಫ್ ನಮ್ಮ ಮುಖದ ಮೇಲೆ ಬಿದ್ದಾಗ ಅದರಿಂದ ಮೊಡವೆಗಳು ಬರುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಇನ್ನು ಮೂರನೇದಾಗಿ ಹೆಚ್ಚಾಗಿ ನೀರು ಕುಡಿದಿಲ್ಲ ಅಂತ ಹೇಳಿದ್ರೆ ಮೊಡವೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೆ ಆಯ್ಲಿ ಫುಡ್ ಜಂಕ್ ಫುಡ್ ಇದನ್ನು ಹೆಚ್ಚಾಗಿ ತಿನ್ನೋರಾಯಿತು ಅಂದರೆ ಇವರಿಗೆ ಮೊಡವೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಆಯಿಲಿ ಸ್ಕಿನ್ನ ಹೇಗೆ ಕಡಿಮೆ ಮಾಡಬೇಕು ಅನ್ನೋದಕ್ಕೆ ನಾನು ಹಲವಾರು ಫೇಸ್ ಪ್ಯಾಕ್ಗಳನ್ನು ತಿಳಿಸಿದ್ದೀನಿ ಒಮ್ಮೆ ನೋಡಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ಲಿ ಸ್ಕಿನ್ ಮೊಡವೆಗಳಿರೋರು ಈ ಟಿಪ್ ನ ಫಾಲೋ ಮಾಡಿ ನೋಡಿ ನಾನಿಲ್ಲಿ ಇಲ್ಲಿ ಫ್ರೆಂಡ್ಸ್ ದಿನಕ್ಕೆ ಎರಡು ಸಲ ಗುಡ್ ವೈಬ್ಸ್ ನೀಮ್ ಫೇಸ್ ವಾಶ್ ನ ಯೂಸ್ ಮಾಡಿದ್ರೆ ಮೊಡವೆಗಳಿರೋರಿಗೆ ತುಂಬಾನೇ ಒಳ್ಳೇದು ಸೊ ನಂದು ಕೂಡ ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ಅವಾಗ ಅವಾಗ ಮೊಡವೆಗಳು ಬರ್ತಾ ಇರುತ್ತೆ ನಾನು ಯೂಸ್ ಮಾಡ್ತಾ ಇರ್ತೀನಿ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನೀಟಾಗಿ ಒರೆಸ್ಕೊಳ್ಳಿ ಆನಂತರ ಬೆಲ್ಲ ಕಾಟನ್ ಪ್ಯಾಟ್ಸ್ ನ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ತೋರಿಸುವಂತ ಪ್ರಾಡಕ್ಟ್ ನ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇಲ್ಲಿ ಆಯಿಲ್ ರೆಗ್ಯುಲೇಟರ್ ಲೋಷನ್ನ ಯೂಸ್ ಮಾಡ್ತಾ ಇದೀನಿ ಇದು ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಗೆ ಮೊಡವೆಗಳಿರೋರಿಗೆ ತುಂಬಾನೇ ಬೆಸ್ಟ್ ಆಗಿ ಸೂಟ್ ಆಗುತ್ತೆ ಆದ್ರೆ ನೀವು ಇದನ್ನ ಹೇಗೆ ಯೂಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಈ ರೀತಿ ಕಾಟನ್ ಪ್ಯಾಡ್ ನ ತಗೊಂಡ್ಬಿಟ್ಟು ಇದ್ರ ಮೇಲೆ ನೀವು ಜಸ್ಟ್ ಒಂದು ಮೂರು ಸಲ ಸ್ಪ್ರೇ ಮಾಡ್ಕೋಬೇಕು ಇದು ನಿಮ್ಮ ಮೊಡವೆಗಳನ್ನ ಹಾಗೆ ಎಕ್ಸಸ್ ಆಯಿಲ್ ನ ಕೂಡ ರಿಮೂವ್ ಮಾಡುತ್ತೆ ನೀವು ಫೇಸ್ ವಾಶ್ ಮಾಡಿದ ನಂತರ ನಿಮಗೆ ಎಲ್ಲೆಲ್ಲಿ ಮೊಡವೆಗಳಿದೆ ಅಲ್ಲಿ ಮಾತ್ರ ಈ ಲೋಷನ್ನ ಅಪ್ಲೈ ಮಾಡಬೇಕು ಜಸ್ಟ್ ನೋಡಿಲಿ ನಾನು ಹೇಗೆ ತೋರಿಸ್ತಾ ಇದ್ದೀನೋ ಅಷ್ಟು ಅಪ್ಲೈ ಮಾಡ್ಕೊಂಡ್ರೆ ಸಾಕು ಇದು ಬರೀ ನಿಮ್ಮ ಮುಖಕ್ಕೆ ಮಾತ್ರ ಅಲ್ಲ ಬೆನ್ ಮೇಲೆ ಕೆಲವರಿಗೆ ಗುಳ್ಳೆಗಳಾಗಿರುತ್ತೆ ಕೈ ಮೇಲೆ ಕಾಲ್ ಮೇಲೆ ಕೂಡ ಆಗಿರುತ್ತೆ ಸೊ ಅಲ್ಲೆಲ್ಲದಕ್ಕೂ ನೀವು ಯೂಸ್ ಮಾಡ್ಕೋಬೋದು ಜಸ್ಟ್ ಈ ರೀತಿ ಒಂದು ಕಾಟನ್ ಪ್ಯಾಡ್ಗೆ ಮೂರು ಸಲ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೇಕು ಮುಕ್ ನೋಡಿ ಎಲ್ಲೆಲ್ಲಿ ಗುಳ್ಳೆಗಳಾಗಿರುತ್ತಲ್ವ ನಿಮಗೆ ಅಲ್ಲಲ್ಲಿ ಈ ರೀತಿ ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ಕೋಬೇಕು ದಿಸಕ್ಕೆ ಎರಡು ಸಲ ಉಪ್ಯೋಗ್ಸಿದ್ರೆ ಸಾಕು ಇದನ್ನು ಕೂಡ ಸೊ ನಾನಂತ ಹೊರಡೆ ಯೂಸ್ ಮಾಡೋದು ಹಾಗೆ ತುಂಬ ಜನರು ನಾನು ಹಾಕ್ಕೊಂಡ ಲಿಪ್ಸ್ಟಿಕ್ ಯಾವುದು ಮೇಡಮ್ ಅಂತ ಕೇಳ್ತಾ ಇರ್ತೀರ ಸೊ ಅದಕ್ಕೆ ಇನ್ಮೇಲಿಂದ ನಾನು ಲಿಪ್ಸ್ಟಿಕ್ ಹಾಕಿದ್ರೆ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಅಲ್ವಾ ಎನ್ ಬೆ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ಪ್ರಾಡಕ್ಟ್ದು ಒಮ್ಮೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಕೂಪನ್ ಕೋಡ್ ಕೂಡ ಕೊಟ್ಟಿರ್ತೀನಿ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡಿ ದಿನಾಲೂ ಈ ರೀತಿ ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಯೂಸ್ ಮಾಡ್ತಾ ಬನ್ನಿ ನಿಮ್ಮ ಮೊಡವೆಗಳು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಸೊ ನಾನು ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಹಾಗಾಗಿ ಕಡಿಮೆ ಆಗಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಈ ಟಿಪ್ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಬಂದಲ್ಲಿ ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮಾ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್